ಸನ್ಮಾನ್ಯ ಗೌರವಾನ್ವಿತ ಅಧ್ಯಕ್ಷರೇ, ಸಂಕ್ಷಿಪ್ತವಾಗಿ ಬಜೆಟ್ 10 ಮಿನಿಟ್ಸ್ ಅದಕ್ಕಿಂತ ಹೆಚ್ಚಿಲ್ಲ. ಓಕೆ, ಬಜೆಟ್ ಮೇಲೆ ಭಾಷಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತಮಗೆ ಪ್ರಥಮವಾಗಿ ಧನ್ಯವಾದಗಳು. ಸನ್ಮಾನ್ಯ ನಮ್ಮ ಮುಖ್ಯಮಂತ್ರಿಗಳು 23-24 ಸಾಲಿಗೆ ಅತ್ಯುತ್ತಮವಾದಂಥ ಬಜೆಟನ್ನು ಮಂಡಿಸಿದ್ದಾರೆ. ಬಸವಣ್ಣವರ ತತ್ವಗಳಲ್ಲಿ ವಿಶ್ವಾಸ ಇಟ್ಟಿರುವ ಸನ್ಮಾನ್ಯ ಸಿದ್ದರಾಮಯ್ಯನವರು ಅವರ ವಚನವಾದ ಯುವನಾರ್ವ ಯುವನಾರ್ವ ಎಂದೆನಿಸದಿರಯ್ಯ, ಯುವ ನಮ್ಮವ ಯುವ ನಮ್ಮವ ಎಂದೆನಿಸಯ್ಯ ಕೂಡಲ ಸಂಗಮದೇವ ಅನ್ನುವ ಹಾಗೆ ಎಲ್ಲ ಧರ್ಮ ಜಾತಿಗಳಿಗೆ ಹಾಗೂ ವಿರೋಧ ಪಕ್ಷದವರಿಗೆ ಸಮನಾದ ನೀತಿಯನ್ನು ಅನುಸರಿಸಿದ್ದಾರೆ. ರಾಜ್ಯದ ಜನರಿಗೆ ಪಕ್ಷ ಭೇದ ಮರೆತು ಈ ಕಾರ್ಯಕ್ರಮಗಳ ಜೊತೆಗೆ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದಂತೆ ಬಜೆಟ್ನಲ್ಲಿ ಅಳವಡಿಸಿಕೊಂಡಿದ್ದಾರೆ. ಅದಕ್ಕೂ ಧನ್ಯವಾದ ಹೇಳ್ತೀನಿ. ರೈತರು, ಯುವಕರು, ಮಹಿಳೆಯರು, ಅಂಗನವಾಡಿ ಆಶಾ ಕಾರ್ಯಕರ್ತರಿಗೆ ಸಹಿತ ಸೌಲಭ್ಯಗಳನ್ನು ಘೋಷಿಸಿದ್ದಾರೆ. ಇಡೀ ದೇಶದಲ್ಲೇ ಯಾವುದಾದ್ರೂ ಒಂದು ಪಕ್ಷ ಮುಖ್ಯಮಂತ್ರಿಗಳು ಕೊಟ್ಟ ಭರವಸೆ ಈಡೇರಿಸಿದ ಶ್ರೇಯಸ್ಸು ಸನ್ಮಾನ್ಯ ಸಿದ್ದರಾಮಯ್ಯನವರು ಹಾಗೂ ಅವರ ಮಂತ್ರಿಮಂಡಲಕ್ಕೆ ಸಲ್ಲುವುದು. ಇದು 13-18 ಅವಧಿಯೊಳಗಿನ ಕೊಟ್ಟಿರುವಂಥ ಭರವಸೆಗಳು. ಆರ್ಥಿಕ ಚೌಕಟ್ಟನ್ನು ಎಂದೂ ಮೀರದೆ ಇಡೀ ರಾಜ್ಯದ ಅಭಿವೃದ್ಧಿ ಮಾಡಿರುವ ಗೌರವ ಶ್ರೀಯುತ ಸಿದ್ದರಾಮಯ್ಯನವರಿಗೆ ಸಲ್ಲುತ್ತದೆ. ಆಮೇಲೆ 23 ಚುನಾವಣೆಯಲ್ಲಿ ನಾವು ಗೆಲ್ಲಲಿಕ್ಕೆ ಹೆಚ್ಚು ಶಕ್ತಿಯನ್ನು ಕೊಟ್ಟವರು ಎಂದರೆ ನಮ್ಮ ಪಕ್ಷದ ಅಧ್ಯಕ್ಷರಾದ ಸನ್ಮಾನ್ ಡಿ ಕೆ ಶಿವಕುಮಾರ್ ಅವರು, ವಿರೋಧ ಪಕ್ಷದ ನಾಯಕರಾಗಿದ್ದಂಥ ಸಿದ್ದರಾಮಯ್ಯನವರಿಗೆ ಶಿವಪಾಲು ಹೋಗುತ್ತದೆ. ಇವರಿಬ್ಬರು ಹಾಗೂ ಶ್ರೀಯುತ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, ಶ್ರೀಯುತ ಸುರ್ಜೇವಾಲಾ ಅವರ ಪರಿಶ್ರಮ ಸಾಕಷ್ಟು ಇದೆ. ಇವರೆಲ್ಲರ ಪರಿಶ್ರಮ ಹಾಗೂ ರಾಜ್ಯದ ಹಿರಿಯ ನಾಯಕರು ಹಾಗೂ ಪ್ರಣಾಳಿಕೆ ಸಿದ್ಧಪಡಿಸಿದ ಡಾಕ್ಟರ್ ಪರಮೇಶ್ವರ್ ಅವರಿಗೂ ಸಹಿತ ಅಭಿನಂದನೆ ಸಲ್ಲಿಸುವೆ. ಅದೇ ರೀತಿ ನಮ್ಮ ಭಾಗದ ನಾಯಕರಾದ ಎಚ್ ಕೆ ಪಾಟೀಲ್, ಸತೀಶ್ ಜಾರಕಿಹೊಳಿ ಅವರನ್ನು ಸಹಿತ ಅಭಿನಂದಿಸುವೆ. ಇನ್ನು ನಮ್ಮ ಮುಖ್ಯಮಂತ್ರಿಗಳು 5 ಯೋಜನೆಗಳೊಂದಿಗೆ ನಮ್ಮ ಸರ್ಕಾರದ 13-18 ಅವಧಿಯಲ್ಲಿ ಘೋಷಿಸಿದಂತೆ ಕಾರ್ಯಕ್ರಮಗಳನ್ನು ಹಿಂದಿನ ಸರ್ಕಾರದಲ್ಲಿ ಕೈಬಿಡಲಾಗಿತ್ತು. ಅಂಥ ಯೋಜನೆಗಳನ್ನು ಸೇರಿಸಿ ಇದರ ಜೊತೆಗೆ ಇಂದಿರಾಗಾಂಧಿ ಕ್ಯಾಂಟೀನನ್ನು ಮತ್ತೆ ಪ್ರಾರಂಭಿಸಲು ತೆಗೆದುಕೊಂಡಿರುವ ನಿರ್ಣಯವನ್ನು ಬಡ ಜನತೆ ಹೃದಯಪೂರ್ವಕವಾಗಿ ಸ್ವಾಗತಿಸಲಿಕ್ಕೆ ಹತ್ತಿದ್ದಾರೆ. ಹಿಂದಿನ ಸರ್ಕಾರದ ಅವಧಿಯಲ್ಲಿ ಮಾಡಿರುವ ಸಾಲ 350,000 ಕೋಟಿ ರೂಪಾಯಿ, ಇದನ್ನು ಸರಿದೂಗಿಸಿಕೊಂಡು ಇಂದು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯಕ್ಕೆ ಉತ್ತಮವಾದಂಥ ಬಜೆಟನ್ನು ಮಂಡನೆ ಮಾಡಿದ್ದಾರೆ. ನಾನು ಕೆಲವು ಬಿ ಜೆ ಪಿ ಶಾಸಕ ಸ್ನೇಹಿತರು ಪ್ರಧಾನಿ ಮೋದಿಯವರ ಅಭಿವೃದ್ಧಿ ಬಗ್ಗೆ ಬಹಳ ಪೌರುಷದಿಂದ ತಮ್ಮ ಭಾಷಣದಲ್ಲಿ ಹೇಳಿದರು. ಒಂದು ಪೇಟೆಂಟ್ ಅನ್ನುವಂಥ ಶಬ್ದ ಉಪಯೋಗ ಮಾಡಿದರು, ಅದು ಅವರು ಸಾಧನೆ ತಿಳ್ಕೊಂಡಿದ್ದಾರೆ. ಪೇಟೆಂಟ್ ಯಾವಾಗದು, ಯಾವುದೇ ಒಬ್ಬ ವ್ಯಕ್ತಿ ಸಂಸ್ಥೆ ತಾವು ಮಾಡಿದ ಸಾಧನೆಗಳನ್ನ ಇನ್ನೊಬ್ಬರದನ್ನು ಉಪಯೋಗ ಮಾಡ್ಕೋಬಾರ ಅಂತ ತಿಳ್ಕೊಂಡು ಪೇಟೆಂಟ್ ತೊಗೊಂಡಿರ್ತಾರೆ. ಅದು ಸಹಿತ ಸನ್ಮಾನ್ಯ ಮೋದಿಯವ್ರ ಸಾಧನೆ ಅಂದರೆ ಇವ್ರಿಗೆ ಯಾವ ಭಾಷೆಯಲ್ಲಿ ತಿಳಿಯೋಕೆ ಹೇಳಬೇಕು ನನಗಂತೂ ಗೊತ್ತಿಲ್ಲ. ಮತ್ತು ಒಂದು 14ನೇ ಇಶ್ಯೊಳಗೆ ಸನ್ಮಾನ್ಯ ಮೋದಿಯವರು ಇಡೀ ದೇಶದೊಳಗೆ ಸ್ಮಾರ್ಟ್ ಸಿಟಿಯನ್ನು ಘೋಷಣೆ ಮಾಡಿದರು. ಪ್ರತಿಯೊಂದು ವಿಧಾನಸಭೆ ಕ್ಷೇತ್ರದೊಳಗೆ ಪ್ರತಿ ವರ್ಷ 5 ಸ್ಮಾರ್ಟ್ ವಿಲೇಜ್ಗಳನ್ನು ಮಾಡ್ತೀವಿ ಅಂತ ಹೇಳಿದರು. ಇವತ್ತು 10ನೇ ವರ್ಷದಲ್ಲಿ ಕಾರ್ಲ್ ಇಡೀ ಕತ್ತಿದ್ದಾರೆ. ಇಡೀ ನಮ್ಮ ರಾಜ್ಯದಲ್ಲಿ ಒಂದೇ ಒಂದು ಸ್ಮಾರ್ಟ್ ಸಿಟಿ ಕೆಲಸ ಕಂಪ್ಲೀಟ್ ಆಗಿಲ್ಲ. ಒಂದೇ ಗ್ರಾಮ ಪಂಚಾಯತ್, ಒಂದೇ ಒಂದು ಗ್ರಾಮವನ್ನು ಸಹಿತ ಸ್ಮಾರ್ಟ್ ವಿಲೇಜ್ ಅಂತ ತಿಳ್ಕೊಂಡು ತೆಗೆದುಕೊಂಡಿಲ್ಲ ಅನ್ನುವಂಥ ಮಾತನ್ನು ಹೇಳ್ತೀನಿ. ಆಮೇಲೆ ರೈತರಿಗೆ ಆದಾಯ ದ್ವಿಗುಣ ಮಾಡ್ತೀವಿ ಅಂತ ಹೇಳಿದ್ರು ಆಗಲಿಲ್ಲ. 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರು ಆಗಲಿಲ್ಲ. ಆಮೇಲೆ ದೇಶವನ್ನು ಭ್ರಷ್ಟಾಚಾರದಿಂದ ಮುಕ್ತಿ ಮಾಡ್ತೀವಿ ಅಂತ ಹೇಳಿದ್ರು ಆಗಲಿಲ್ಲ. ಯಾವೂ ಏನು ಹೇಳಿದಂಥ ಸಾಧನೆಗಳನ್ನು ಮಾಡಲಾರ್ದೇ ಯಾರ್ಯಾರು ವಿಜ್ಞಾನಿಗಳು ಮತ್ತೊಬ್ಬರು ಮತ್ತು ಇನ್ನೊಂದು ಮಾಡಿದಂಥ ಸಾಧನೆಗಳನ್ನು ಮೋದಿಯವರು ತಲೆ ಕಟ್ಟಲಿಕ್ಕೆ, ಮೋದಿ ಅನ್ನುವಂಥ ಹೆಸರು ಬಿಟ್ಟರೆ ಇವ್ರಿಗೆ ಬಿ ಜೆ ಪಿಯವ್ರಿಗೆ ಮತ್ತೊಂದು ಹೆಸರನ್ನ ಗೊತ್ತಿಲ್ಲ ಅಂತ ತಿಳ್ಕೊಂಡು ನಾವು ತಿಳ್ಕೊಬೇಕತ್ತೆ ಅನ್ನುವಂಥ ಮಾತನ್ನು ಹೇಳ್ತೀನಿ. ಅದನ್ನು ಕೇವಲ ಮನ್ ಕಿ ಬಾತ್ ಮುಖಾಂತರ ಇವತ್ತು ನಮ್ಮ ದೇಶವನ್ನು ಆಳಕ್ಕೆ ಸನ್ಮಾನ್ ಮೋದಿ ಸಾಹೇಬರು ಮನ್ ಕಿ ಬಾತ್ ಮುಖಾಂತರ ಮಾಧ್ಯಮಗಳ ಮುಖಾಂತರ ನಮ್ಮ ದೇಶವನ್ನು ಆಳಿಕೆತ್ತಿದ್ದಾರೆ. ನಮ್ಮಲ್ಲಿ ಕೋವಿಡ್ ಬಂದು ಲಕ್ಷಾವಧಿ ಜನರು ಸತ್ತಾಗ ಮೋದಿ ಸಾಹೇಬರಿಗೆ ನಮ್ಮ ರಾಜ್ಯದ ಜನತೆ ನೆನಪಾಗಲಿಲ್ಲ. ಬರಗಾಲ ಬಿದ್ದಿತ್ತು ನೆನಪಾಗಲಿಲ್ಲ, ಅತಿವೃಷ್ಟಿಯಾಗಿತ್ತು ನೆನಪಾಗಲಿಲ್ಲ. ಆದರೆ ಚುನಾವಣೆ ಸಂದರ್ಭದೊಳಗೆ ಚುನಾವಣೆ ಪೂರ್ವದಲ್ಲಿ
6 ಬಾರಿ ಚುನಾವಣೆ ಸಂದರ್ಭದಲ್ಲಿ 7 ಬಾರಿ ಚುನಾವಣೆ ಪ್ರಚಾರಕ್ಕೆ ಬರ್ತಾರೆ ಅಂದ್ರೆ ಇವರು ಇವರದು ಒಲವು ಯಾವ ಕಡೆ ಇದೆ ಅನ್ನುವಂಥದ್ದನ್ನು ನಾವು ಇವತ್ತು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಆಮೇಲೆ ಈ ಸಂದರ್ಭದೊಳಗೆ ಒಂದು ಎರಡು ಇಲಾಖೆಗಳಿಗೆ ನಾನು ವಿನಂತಿ ಮಾಡ್ಕೋತೀನಿ ತಮ್ಮ ಮುಖಾಂತರ. ಸರ್, ಕೃಷಿ ಹಾಗೂ ತೋಟಗಾರಿಕೆ ಇಲಾಖೆ ಬಗ್ಗೆ ಮಾತನಾಡಬೇಕಾಗಿದೆ. ಕಾರಣ ಏನಂದರೆ, ಇವತ್ತು ನಾವು ರೈತರು ಕೃಷಿ ವಿಜ್ಞಾನಿಗಳು ತೋಟಗಾರಿಕೆ ವಿಜ್ಞಾನಿಗಳ ಮಾತು ಕೇಳಿ ನಮ್ಮ ವ್ಯವಸಾಯ ಮಾಡಲಿಕ್ಕೆ ಹತ್ತಿದ್ದೀವಿ. ಆದರೆ ಏನಾಗಿದೆ, ಇವತ್ತು ಎರಡೂ ಇಲಾಖೆ ಹೆಚ್ಚು ಕಡಿಮೆ ಅವ್ರು ಏನು ಮಾಡೋಕ್ಕತ್ತಿದ್ರು ಅದನ್ನ ವಿಶ್ಲೇಷಣೆ ಮಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಇವತ್ತು ನಾವು ರೈತರು ಬಳಸುವಂಥ ಏನು ಕೀಟನಾಶಕ ಇದೆ ನೋಡ್ರಿ, ಹಣ್ಣು ಹಂಪಲು ಇರ್ಬೋದು, ಕಾಯಿಪಲ್ಲೆ ಇರ್ಬೋದು, ಕಾಳು ಕಡಿಗಳಿರ್ಬೋದು, ತೋಟಗಾರಿಕೆ ಯಾವುದೇ ಬೆಳೆಗಳಿರ್ಬೋದು, ಅವನ್ನು ಹೊಡೆಯುವಂಥ ಔಷಧ ನಾವು ನೋಡಿದ್ವಿ ಅಂದರೆ ಯಾರೂ ತಿನ್ನಬಾರ್ದು ಅವನು. ಇವತ್ತು ನಾವು ಸ್ವತಃ ರೈತರನ್ನ ನಮ್ಮ ಮನೆಯೊಳಗಿನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಹುಷಾ ತಿನ್ನಿಸ್ಲಿಕ್ಕತ್ತಿದ್ದೀವಿ. ಇದಕ್ಕೆ ದಯಮಾಡಿ ವಿಜ್ಞಾನಿಗಳು ಎಚ್ಚೆತ್ತುಕೊಳ್ಬೇಕಾಗಿದೆ. ಯಾವ ಬೇರೆ ದೇಶದೊಳಗೆ ಪ್ರತಿಬಂಧ ಇರುವಂಥ ಔಷಧ ಸಿಂಪಡಣೆಗಳನ್ನ ನಮ್ಮ ದೇಶದೊಳಗೆ ಮಾಡಲಿಕ್ಕಿದ್ದಾರೆ. ನಮಗೆ ಯಾರು ವಿಜ್ಞಾನಿ ಅಂದರೆ ಆ ಕೀಟನಾಶಕಗಳನ್ನು ಮಾಡುವಂಥ ಅಂಗಡಿ ಮಾಲೀಕನೇ ವಿಜ್ಞಾನಿ, ಆ ಸರಬರಾಜು ಮಾಡುವಂಥ ನೌಕರನೇ ವಿಜ್ಞಾನಿ. ನಮಗೆ ಹೋಗ್ತೀನೋ ಅಲ್ಲಿ ರೈತರು, ಇಂಥ ಬೆಳೆ ಐತಪ್ಪ ನಮಗೆ ಯಾವ್ದು ಹೊಡಿಬೇಕಂತ ಅವ್ನು ಕೇಳ್ತೀವಿ, ಅವ್ನು ಹೇಳ್ತಾನೆ, ಅದನ್ನು ಬಂದು ಹೊಡಿತೀವಿ. ಇದು ದುರ್ದೈವದು, ನಮ್ಮ ರಾಜ್ಯದ ಎರಡೂ ಇಲಾಖೆಗಳ ದುರ್ದೈವ ಅನ್ನುವಂತ ಹೇಳ್ತೀನಿ. ಭಾಳ ಇದನ್ನು ಡುಪ್ಲಿಕೇಟ್ ಗೊಬ್ಬರ, ಡುಪ್ಲಿಕೇಟ್ ಔಷಧ ಮಾಡಲಿಕ್ಕೆ ಹತ್ತಿದ್ದಾರೆ. ಇದ್ರ ಬಗ್ಗೆ ಅಧಿಕಾರಿಗಳು ಮತ್ತು ನಮ್ಮ ಸರ್ಕಾರ ಕ್ರಮ ಕೈಗೊಳ್ಬೇಕನ್ನುವಂಥ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳಿ ಕೆಲಸ ಮಾಡ್ತೀನಿ. ಇನ್ನು ನಮ್ಮ ರಾಜ್ಯದೊಳಗೆ ಸರ್, ಅದೊಳಗೆ ನಮ್ಮ ಜಿಲ್ಲೆಯೊಳಗೆ ನಮ್ಮದು ಹಿಂದುಳಿದ ಜಿಲ್ಲೆ, ಅದನ್ನ ಸಂತ್ರಸ್ತರ ಜಿಲ್ಲೆ. ನಮ್ಮ ಶಿಕ್ಷಕರ ಕೊರತೆ ಭಾಳ ಇದೆ, ವೈದ್ಯರ ಕೊರತೆ ಇದೆ. ಅದಕ್ಕೆ ಸಂಬಂಧಿಸಿದವರು ಇದನ್ನು ಗಮನದೊಳಗೆ ಇಟ್ಕೊಂಡು ಇನ್ನು ಎರಡು ನಿಮಿಷ, ಹತ್ತು ನಿಮಿಷ ಹೇಳಿ, ಇನ್ನೂ 5 ನಿಮಿಷ ಆಗಿಲ್ಲ ನಮ್ಮದು. ಓಕೆ, ಆಮೇಲೆ ಹಿಂದಿನ ಸರ್ಕಾರದೊಳಗೆ ಆಡಳಿತ ಟ್ರ್ಯಾಕ್ ಬಿಟ್ಟು ಹೋಗಿದೆ, ಆಡಳಿತ ಹಾದಿಯೊಳಗಿಲ್ಲ. ಇದನ್ನು ಸರಿಯಾಗಿ ತರಲು ಸಂಬಂಧಿಸಿದ ಇಲಾಖೆ ಮುಖ್ಯಸ್ಥರಿರ್ಬೋದು, ನಮ್ಮ ಸಚಿವರು ಇದನ್ನು ಗಮನಹರಿಸಬೇಕು ಅನ್ನುವಂಥ ಮಾತನ್ನು ಹೇಳ್ತೀನಿ. ಇವತ್ತು ಯಾವುದೇ ತಾಲೂಕಾ ಮಟ್ಟದಿರ್ಬೋದು, ಜಿಲ್ಲಾ ಮಟ್ಟದ ಅಧಿಕಾರಿಗಳಿದ್ದಾರೆ, ಅವ್ರನ್ನ ಹದ್ದು ಬಸ್ನಲ್ಲಿ ನಾವು ಇಡಲಾರ್ದು ಹೋದರೆ ಎಂದೂ ಆಡಳಿತ ನಮ್ಮ ಕೈಗೆ ಬರುವುದಿಲ್ಲ. ಇದನ್ನು ಗಮನದೊಳಗೆ ಇಟ್ಕೋಬೇಕು ಅನ್ನೋಂಥ ಮಾತನ್ನು ಹೇಳೋದ್ರ ಜೊತೆಗೆ, ಆಮೇಲೆ ನಮ್ಮ ಪುನರ್ವಸತಿ ನಮ್ಮದು ಸಂತ್ರಸ್ತ ಜಿಲ್ಲೆ ಅಂತ ಹೇಳಿದ್ರೆ 5 ತಾಲೂಕು ಮುಳುಗಡೆ ಆಗ್ತಾವೆ ನಮ್ಮ 524 ಅಡಿ ಒಳಗೆ. ಅದರೊಳಗೆ R&R ಏನಿದೆ ಅಲ್ಲಿ 70% ಹೆಚ್ಚು ಸೀಟ್ ಖಾಲಿ ಅದಾವೆ. ನೌಕರವಾಗಿಲ್ಲ ಇಲ್ಲ, ಯಾರು ಈಗ ಒಬ್ಬರು ಯಾರು ಇನ್ಚಾರ್ಜ್ ಹಾಕಿದಾರಂತೆ ಗೊತ್ತಿಲ್ಲ. ಮತ್ತು ಈ ರೀತಿ ಅದರಲ್ಲಿ ಏನು ಮಾಡಬೇಕು, ಎಷ್ಟೋ ಗ್ರಾಮಗಳದು ಅವಾರ್ಡ್ ಸ್ಟೇಜಿಗೆ ಬಂದಿದ್ದಾವೆ, ಸರ್ವೆ ಆಗಬೇಕು, ಭೂಮಿ ವಶಪಡಿಸ್ಕೊಳ್ಬೇಕು ಅಂದಾಗ ಮಾತ್ರ ನೀರು ನಿಲ್ಲಿಸಲಿಕ್ಕೆ ಸಾಧ್ಯ ಇದೆ. ಇದು ಒಂದು. ಎರಡನೇ ಸರ, ನಮಗೆ ಮೊನ್ನೆ ಹಿಂದಿನ ಸರ್ಕಾರದಲ್ಲಿ ಗೈಡೆನ್ಸ್ ವ್ಯಾಲ್ಯೂ ಮಾಡಿದ್ದಾರೆ, ಯಾವ ಮುಳುಗಡೆ ಭಾಗ ಇದೆ, ಜಿಲ್ಲೆಗಳಿದಾವೆ, ಬಿಜಾಪುರ ಇರ್ಬೋದು, ಬಾಗಲಕೋಟೆ ಇರ್ಬೋದು, ಪಾರ್ಟ್ ಆಫ್ ಬೆಳಗಾವಿ ಇರ್ಬೋದು, ಅವನ್ನ ಬಿಟ್ಟು ಉಳ್ಕಿದ ಕಡೆ ಗೈಡೆನ್ಸ್ ವ್ಯಾಲ್ಯೂ ಜಾಸ್ತಿ ಮಾಡಿದ್ರೆ 7 ವರ್ಷ ಆಯ್ತು ನಮ್ದು ಗೈಡೆನ್ಸ್ ವ್ಯಾಲ್ಯೂ. ಸನ್ಮಾನ್ ಸಿದ್ದರಾಮಯ್ಯನವ್ರು ನೆನೆಸ್ಕೋತೀನಿ ನಾನು ಇವತ್ತು. ಅದೇನಾದರೂ ಮುಳುಗಡೆ ಭಾಗದ ವಿಶೇಷವಾಗಿ ನನ್ನ ಕ್ಷೇತ್ರದ ಮುಳುಗಡೆ ಭಾಗದ ಜನರಿಗೆ ನ್ಯಾಯ ಕೊಟ್ಟಿದ್ದರೆ, ಅವ್ರಿಗೆ ಉಪಕಾರ ಮಾಡಿದ್ರೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರ ಹಿಂದಿನ ಅವಧಿಯೊಳಗೆ ಮುಖ್ಯಮಂತ್ರಿ ಇದ್ದಾಗ ಗೈಡೆನ್ಸ್ ವ್ಯಾಲ್ಯೂ ಹೆಚ್ಚು ಮಾಡಿ ನಮ್ಮ ಭೂಮಿ ಮೇಲೆ ಒಂದು ತಹಬದಿಗೆ ತಂದಿದ್ದಾರೆ. ಅದು ಬಾಕಿ ಇರುವಂಥ ರೈತರಿಗೆ ಇದು ಅನ್ಯಾಯ ಆಗ್ತಾಯಿದೆ, ಇದಾಗಬಾರ್ದು, ಇದನ್ನು ಸರಿಪಡಿಸಬೇಕು ಅನ್ನುವಂಥ ಮಾತನ್ನು ಸಹಿತ ನಾನು ಕಂದಾಯ ಸಚಿವರ ಮುಖಾಂತರ, ನಿಮ್ಮ ಮುಖಾಂತರ ಕಂದಾಯ ಸಚಿವರಿಗೂ ವಿನಂತಿ ಮಾಡ್ಕೋತೀನಿ ಅನ್ನುವಂಥ ಮಾತನ್ನು ಹೇಳಿ, ಇನ್ನೂ ಸಾಕಷ್ಟು ಸಮಸ್ಯೆಗಳು ಸರ್ ಯಾವುದು ಈ ಬಜೆಟ್ನೊಳಗೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೊನೆಗೆ ನಮ್ಮ ಪತ್ರದ ಮುಖಾಂತರ ಆಗಲಿ, ಬೇಡಿಕೆ ಮುಖಾಂತರ ಆಗಲಿ, ಯಾಕೆ ಹಿಂದೆ ನನ್ನ ಕ್ಷೇತ್ರಕ್ಕೆ 1800 ಕೋಟಿ ರೂಪಾಯಿ ಅವರು ಅನುದಾನ ಕೊಟ್ಟಿದ್ದಾರೆ ಅಂತ ತಿಳ್ಕೊಂಡು ಅನೇಕ ನೀರಾವರಿ ಯೋಜನೆಗಳನ್ನು ಕೊಟ್ಟರು, ರಸ್ತೆ ಕುಡಿಯುವ ನೀರು ಏನೇ ಇರಲಿ ಅದನ್ನು ಮಾಡಿದ್ವು ಅಂತ ತಿಳ್ಕೊಂಡು ನಾವು ಈ 23ನೇ ಇಶ್ಯೂಗಳನ್ನ ಆರಿಸಿಬರ್ಲಿಕ್ಕೆ ಸಾಧ್ಯ ಇದೆ. ಯಾರು ಇವ್ರದ್ದು ಸರ್, ಸನ್ಮಾನ್ಯ ನೀರಾಣೆಯವರು ಭಾವಿ ಮುಖ್ಯಮಂತ್ರಿ ತಿಳ್ಕೊಂಡು ಪ್ರಚಾರ ಮಾಡಿ ಸಾಕಷ್ಟು ಹಣ ನೀರಿನಂತೆ ಖರ್ಚು ಮಾಡಿದಾಗ ಸಹಿತ ಇವತ್ತೇ ನಮ್ಮ 5 ಯೋಜನೆಗಳನ್ನ ಮನಸ್ಸಲ್ಲಿ ಇಟ್ಟುಕೊಂಡು ಆರಿಸಿ ಕಳಿಸಿದ್ದಾರೆ ಜನ. ಒಂದು ಅರ್ಧ ಸೆಕೆಂಡ್ ರೀ, ಅರ್ಧ ನಿಮಿಷ ಆಯ್ತು. ಅದಕ್ಕೆ ಈ ಸಂದರ್ಭದೊಳಗೆ
5 ಯೋಜನೆಗಳು ನಮ್ಮ ಚುನಾವಣೆಗೆ ಸಹಾಯ ಆಗಿವೆ ಅಂತ ಮಾತನ್ನು ಹೇಳಿ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ತಮ್ಮ ಮುಖಾಂತರ ಮತ್ತೊಮ್ಮೆ ಉತ್ತಮ ಬಜೆಟ್ ಅನ್ನು ಕೊಟ್ಟಿದ್ದಕ್ಕಾಗಿ ಅಭಿನಂದನೆಗಳು ಹೇಳ್ತೀನಿ. ಕಾಗೆ ಸಾಹೇಬ್.